ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಾಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ನಮಸ್ಕಾರ ಮಾರೇ. ಶನಿವಾರ ಅಂದಳೆ ಹತ್ತಿದ್ಗೆ ಅಂತ ಕಾಣಬೇಡಿ. ಹೊತ್ತು ಕಳೆದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥಕ್ಕೆ ಸಿಗೋಸ್ತೀವಿ. ಹೆಂಗ್ಸ್ರ ಪ್ಯಾಡಿ ಹೋಗಿ ಬರ್ತೀವಿ ಗಂಡಸರು. ಮೊಬೈಲ್ ತಗೊಂಡು ಫ್ರೆಂಡ್ಗಳಿಗೆ ಮಾಡ್ತೀವಿ ಗಂಡಗಳು. ಎಲ್ಲ ಚೂರು ಕುಡ್ಡಿ ಹಾಕಂತೀವಿ. ಹಳೆಯ ಮಳೆಯರ ಮನೆ ತುಂಬ ಹಾಕಲಿ ಕಂಡಗೋಡ್ರ ಚಿಪ್ಚಿರಿ ಪಿರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆಯ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೆ. ಹೋಯ್, ನಾವು ಇಂದಿಗೆ ನಿಮ್ಮೆಲ್ಲರ ಸಹಕಾರದಿಂದ 26ನೇ ಸಂಚಿಕೆ ಅಂತ ಬಂತು. ಏನೋ ಒಂದು ನಮಗೆ ಖುಷಿ, ನಮಗೆ ಈ ಕಾರ್ಯಕ್ರಮ ಮುಂದುವರೆದು ಒಂದು 26ನೇ ಸಂಚಿಕೆ ಗಂಟೆ ಬಂತಲ್ಲ ಅಂದಾಳಿ ಹೇಳಿ. ಹಾಗೆ ನಾವು ಎಂತ ಕೇಳಿದ್ರೆ ಹೊಸಲ ಒಂದು ಪ್ರಶ್ನೆ ಕೇಳಿತ್ತು 25ರ. ಅದು ಯಾವ್ದು ಕೇಂದ್ರೆ ಕಲ್ಕ ಅಂದರೆ ಅಂತಂದಾಳಿ ಕೇಳಿದ್ರು. ಈ ಕಲ್ಕ ಅಂದರೆ ಅಂತಂದಾಳಿ ಕೇಳಿದ್ಕೆ ಸುಮಾರು ಜನ ಸುಮಾರು ಥರದ್ದು ನಮ್ಮ ನಮ್ಮನೆ ಉತ್ತರವನ್ನು ಕಳಿಸಿದ್ರೆ. ಹಾಗೆ ಈ ಸಂಚಿಕೆ ಕಂಡಪಟ್ಟಿ ಜನ ಉತ್ತರ ಕಳಿಸ್ದಾರಿದ್ರೆ ಕಲ್ಕ ಅಂದಾಳಿ ಹೇಳದಿದ್ರೆ ಈ ಮಸಾಲೆ ಏನಂದು ಹೇಳ್ತಾರೆ ಕಾಣಿ, ಮಸಾಲೆ ಅಂದಾಳಿ ಯಾರೆಲ್ಲ ಕಳಿಸಿರಿ, ಸರಿಯಾದ ಉತ್ತರ. ಈ ಪದಾರ್ಥಕ್ಕೆ ಎಲ್ಲ ಸಾಮಾನನ್ನು ಬೆರಕಿ ಹಾಕ್ತಾರೆ. ಎಲ್ಲ ಸಾಮಾನು ಬೆರಕಿ ಹಾಕಿ ಪದಾರ್ಥ ಮಾಡೋಕ್ಕೆ ಚಂದ ಕಡಿತಾರೆ ಕಾಣಿ. ಆ ಕಡ್ದು ಬೆದ್ದಂತಹ ಏನಿತ್ತು, ಬಂದ ಅಕ್ಕಿ ಬಂದ ಅಲ್ಲ, ಕಡ್ದು ಬೆದ್ದಂತೆ ಈ ಮಸಾಲೆ ಏನಿತ್ತು ಅದಕ್ಕೆ ನಾವು ಕಲ್ಕ ಅಂದಾಳಿ ಹೇಳೋದು. ಮುಂಚೆಲ್ಲ ಜಾಸ್ತಿ ಹೇಳ್ತಿದ್ರು, ಅಯ್ಯೋ ಅಲ್ಲ ಪ್ಯಾಟೆಗೆ ಮೀನು ತಪ್ಪು ಹೋಯ್ರೆ ಮಕ್ಕಳು ಬೇಗ ಒಂದು ಕಲ್ಕ ತಯಾರು ಮಾಡಿ ಬೆಚ್ಚಿ ಅಂದಾಳಿ ಹೇಳೋದಿತ್ತು. ಇನ್ನು ಕೆಲವರು ಹೇಳೋದು ಅಲ್ಲಿ ಕಣ್ ಕಲ್ಕ ಅಲ್ಲ ಬೋಂಗ್ನೆ ಹಾಕಿ ಬೆಚ್ಚಿದ ಕಾಣ ಒಂಚೂರು ಅಲ್ಲೇ ಅಳಗಿ ಹಾಕಿ ಕೈಡು ಅಂದಾಳಿ ಎಲ್ಲ ಹೇಳ್ತಿದ್ರು. ಇವತ್ತಿನ ದಿವಸದಾಗ ಈ ಕಲ್ಕಂದು ಪದ ಭಾರಿ ಕಮ್ಮಿ ಆಯ್ತಿತ್ತು. ಆದ್ರೆ ಸುಮಾರು ಜನ ಉತ್ತರ ಕಳಿಸಿರಿ, ಭಾರಿ ಖುಷಿ ಆಯ್ತು. ಹಾಗೆ ಇನ್ನೊಂದು ಅಂತ ಕೇಳಿದ್ರೆ ಅಭಿನಂದನಾ ಪತ್ರ ಸುಮಾರು ಜನ ಕಳಿಸೋಕಿತ್ತು. ಖಂಡಿತ ನಾವು ಎಲ್ಲ ಅಭಿನಂದನಾ ಪತ್ರವನ್ನು ಒಟ್ಟಿಗೆ ಕಳಿಸುತ್ತೆ. ಈ ಕಾರ್ಯಕ್ರಮದ ಬೇರೆ ಬೇರೆ ತಯಾರಿ ಒಳಗೆ ಇಪ್ಪಕೋಯ್ ಸ್ವಲ್ಪ ಅಭಿನಂದನಾ ಪತ್ರ ಕಳಿಸು ತಡ ಆಯ್ತು. ಯಾರು ಬೇಜಾರು ಮಾಡ್ಕೊಂಡ್ಬೇಡಿ, ಮುಂದಿನ ದಿವಸ ನಿಮಗೆ ಕಳಿಸಿಕೊಡುತ್ತೆ. ಹಾಗೆ ಇವತ್ತಿನ ಸಂಚಿಕೆ ಅಂತ ಕೇಳಿದ್ರೆ ನಮ್ಮ ಸಂಪಿಕಟ್ಟೆಯ ಶತಾಯಿಷಿ ಸಂಖ್ಯಾಜಿ, 100 ವರ್ಷ ದಾಟದ ಸಂಖ್ಯಾಜಿ. ಅವರ ಸಾಧಾರಣ ಒಂದು 90 ವರ್ಷದ ಹಿಂದೆ, ಅವರಿಗೀಗ 100 ವರ್ಷ ಆಯಿತು, 90 ವರ್ಷದ ಹಿಂದೆ ಹೇಗಿದ್ದಿತ್ತು ಈ ಹಳ್ಳಿ ಜೀವನ, ಹೇಗಿದ್ದಿತ್ತು ಮನೆ ಬದುಕಲ್ಲ, ಹೇಗಿದ್ದಿತ್ತು ಆಹಾರ ಪದ್ಧತಿಗಳೆಲ್ಲ ಹೇಗಿತ್ತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದ ನಮ್ಮ ತಿಳಿಸಿಕೊಡ್ತಾರೆ. ಇವತ್ತಿನ ಸಂಚಿಕೆ ಎಲ್ಲರೂ ಪೂರ್ತಿಯಾಗಿ ಕಾಣಿ, ನಿಮ್ಗೆ ಸಾಧಾರಣ ಒಂದು 90 ವರ್ಷದ ಹಿಂದಿನ ಕಾಲ ಗೊತ್ತಾಗ್ತು. ಅಜ್ಜ, ನಿಮ್ಮ ಕೆಮಿ ಬೆಂಡೋಲಿ ಇತ್ತಲ್ಲ, ಆ ಬೆಂಡೋಲಿಗೆ 80 ವರ್ಷ ಅಕ್ಕಿಗೆ? 80 ವರ್ಷ ಆಯ್ತು. ಅದು ಆಗಳಿಗೆ ಎಷ್ಟು ದರ ಹೆಂಗೆ ಅದ್ರದ್ದು ಕ್ರಯ? 30 ರೂಪಾಯಿ. 30? ಮೂವತ್ತು ರೂಪಾಯಿ ಆ ಕಾಲದಾಗೆ. ಆ ಕಾಲದಾಗ ಹೇಗಳು ಮಾಡಿದ್ದೇಗ ನಿಮ್ಮ ಮದಿಕಿಂತ ಮುಂಚೆ? ಮದಿಕಿಂತ ಮುಂಚೆ ಅಲ್ಲ, ಮದುವೆಗ ಮದುವೆ ಮಾಡುವಾಗ ಒಂದು ಸಣ್ಣ ಸಣ್ಣ ಚಿನ್ನದ ಉಂಡಲು ಇದ್ದಿತ್ತು. ಇದು ಚಿನ್ನವೇ ಅಲ್ಲ ಕಡೆಗೆ, ಇದು ಹೊರಲಿ ಸರ್. ಹಾಂ, ಬರೀ ಆಗಳಿ ಬರೀ ಚಿನ್ನದ್ದಿದ್ದ. ಒಂದು 80 ವರ್ಷದ ಹಿಂದೆ ಇದು 30 ರೂಪಾಯಿ ಬೆಂಡೋಲಿ.
ಹಿಂಗೆ ಕೆಂಪರ್ಲ್ ಬಂಡಲ್ಲಿ ಹೋಗಿ ಸಿದ್ದು ಅಂದ್ರೆ ಹಳ್ಳಿ ಅವಳ ಅವಳ ತಂದು ಕೊಟ್ಟದ್ದು ಅವ್ರ ಬಂಡಲಿನೇ ನೀವು ಹಾಯ್ಕೊಂಡ್ರಿ ಆಗಳಿಕೆ ಮದಿಗೆಲ್ಲ ಈ ಭಟ್ರು ಬಂದು ಮದಿ ಮಾಡ್ತಿರ್ಲ ಅಂದ್ರೆ ನಮ್ಮ ಜಾತಿ ಅರ್ದಲ್ಲ ಯಾರು ಆಗಳಿಕೆ ಮದಿಗೆ ಮದಿ ಹ್ಯಾಂಗ ಮಾಡ್ತಿದ್ದದ್ದು ಮದಿವಾಗ ಹೊಲಾಗಿತ್ತು ಬೊಳ್ಮಿಕ್ಕು ಬೊಳ್ಮಿಯುದ ಬೊಳ್ಮಿಯುದ ಅಂತ ಹೇಳಿದ್ರೆ ಎಲ್ಲ ಒಂದು ಕೊಟ್ಟು ಬಂದಾಗೆಲ್ಲ ನೀರು ತಂದು ಬೆಚ್ಕೊಂಡು ಒಂದು ಐದು ಚೆಂಬು ಬೆಚ್ಚು ಐದು ಚೆಂಬಿ ನೀರು ಹಾಕೋದು ನೀರು ಹಾಕಿ ಸೊಪ್ಪು ಹಾಕೋದು ಮಾವಿನ ಸೊಪ್ಪು ಹಾಕೋದು ಅದಕ್ಕೆಲ್ಲ ನೀರು ಹಾಕಿ ತುಂಬ ಮಡಿಬೇಕು ಅದಕ್ಕೆಲ್ಲ ಒಂದೊಂದೇ ತಂದು ಮಾಡಿ ಅರ್ಶಿನಗಿನ ಉತ್ಕಣಕ ಅರ್ಶಿನ ಬೇಕಾರೆ ಬೇಕಾದ್ರೆ ಉದ್ದೇಪರು ಉದ್ವರು ಇದ್ರೆ ಅದು ತನ್ನ ತಲೆ ಹೋದ್ರ ಗತಿಗೆ ಬಳ್ಮಿಸಿ ಆಯ್ತು ಬಳ್ಮಿಸಿ ಬಳ್ಮಿಸು ಸರ್ ಈಗ ಒಂದು ಚಪ್ಪರದ ಅಡಿಗೆನ ಕೂಕಾಣಕ ಅಥವಾ ಹಾಗೆ ಇಲ್ಲ ಇಲ್ಲ ಗದ್ದೆಗೆ ಬಳ್ಮಿಸು ಗದ್ದೆ ಬಳ್ಮಿಸು ಬಳ್ಮಿಸಿ ಯಾರ ಮೇಲೆ ಬಳ್ಮಿಸಿ ಯಾರ ಮೇಲೆ ಕರ್ಕೊಂಡು ಕರ್ಕೊ ಬರ್ತಿದ್ರೆ ಒಂದು ಒಂಟಿಗೆ ಒಂದು ಅದೇ ಬಳ್ಮಿಸ ನೀರಿಗೆ ಮತ್ತೆ ಉಳಿತಲ್ಲ ಉಳಿದ ನೀರು ಅದಕ್ಕೆ ಇಬ್ರು ಹೆಂಗಸರು ಒನ್ಕಿ ತಕೊಬೋದು ಒನ್ಕಿ ಹಾಂ ತಕೊಬಂದು ಒಬ್ರು ಯಾರ ಮುಂದೆ ಹಾಕ್ರೆ ಅವ್ರು ಕೊಟ್ಟಿಗೆ ಒನ್ಕಿ ತಂದ ಒನ್ಕಿ ತಂದೆ ಅಂತ ನೀರಿಗೆ ಹಾಕುದ ಒನ್ಕಿ ನಿರ್ಮಿಸುವುದಂದಳಿ ಅದು ಒನ್ಕಿ ನಿರ್ಮಿಸುವುದಂದಳಿಯ ಅದನ್ನಂದ್ರೆ ಯಾರು ಅಡ್ಡಿಲ್ಲ ಬೇಗ ತಕೊಬಂದು ಇದಕ್ಕೆ ಹಾಕುದ ಹೌದು ಈ ಹೆಂಗಸರು ಬೇರೆ ಇಲ್ಲ ಯಾವ ಹುಡುಗಿಯರಲ್ಲ ಆ ಬೇಗ ತಂದು ಊರ್ದಾಗ ಗೊತ್ತಿ ಹಾ ಎಲ್ಲಿಂದ ಒನ್ಕಿ ತಕೊಬಂದು ಬೇಗ ಅಲ್ಲ ಅಲ್ಲ ಎಲ್ಲಿದಾರಲ್ಲ ಎಲ್ಲರೂ ಬೆಚ್ಚರು ಒಂದು ಜಾಗದ ಬೆತ್ತರ ಬರಕ್ಕಿನ ಹೋಯ್ ತಂದು ಹಾಕಿ ತಂದು ಹಾಕ್ದ ಗಟ್ಟಿಗೆ ಅವ್ರು ಗೆದ್ರು ಅಂದಾಳೆ ಗೆದ್ರು ಹಾ ಕಡಿ ಮದಿ ಆಪ್ಸರಿ ಹಂಗೆ ಶಾಸ್ತ್ರ ಬಳ್ಮಿಸಿ ಯಾರ ಮೇಲೆ ಬಳ್ಮಿಸಿ ಯಾರ ಮೇಲೆ ಸಿಂಗಾರ ಎಲ್ಲ ಮಾಡ್ತಿದ್ದೀರ ಸಿಂಗಾರ ಎಲ್ಲ ಮುಂಚೆ ಮಾಡತ್ತೆ ಕಡಿಗೆ ಮತ್ತೆ ಶಾಸ್ತ್ರಕ್ಕೆಲ್ಲ ಅವರು ಒಂದು ಹೂ ಕೊಡ್ತಿರು ಹೂವಿನ ಸಾರು ಅದನ್ನ ಅವ್ರು ಕೊಟ್ಟು ಹೂವು ಮಂಡಿ ಮತ್ತಿರ್ಗಿ ತಿರ್ತಿ ಎಲ್ಲ ಮಾಡಿ ಗಂಡಿನ ಕಡೆಯವ್ರು ಕೊಡು ಹೂಗ ಅದನ್ನ ಮುಡಿಸು ಮುಡಿಸೋದು ಕಡೆ ದಾರಿ 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 ಯಾರೋದು ದಾರಿ ಯಾರು ಮನೆಗೆ ಆತಿ ಮದಿಯಲ್ಲ ಮನೆಗೆ ಹಾಪ ಹೆಣ್ಣಿನ ಮನೆಗ ಗಂಡಿನ ಮನೆಗ ಗಂಡಿನ ಮನೆ ಗಂಡಿನ ಮನೆಗೆ ಮದಿ ಹಾಪದ ಹಾಂ ನಿಮ್ಮ ಮದಿ ಹಾಪ್ಸರಿಗೆ ಎಷ್ಟು ವರ್ಷ ಮದಿಯಪ್ಪಗೊಂದು ವರ್ಷ ಏನು ಆಗಳಿಕ್ ನಿಮಗೆ ಹಾಗೆ ಹಿಂದಿನ ಪ್ರಶ್ನೆ ಅಂತ ಕೇಳದಿದ್ರೆ ಸಮ್ರ ಅಂದರೆ ಅಂತ ಸಮ್ರ ಸ ಮ ಹೃ ಸಮ್ರ ಸಮ್ರ ಅಂದರೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ ನೀವು ವಾಟ್ಸಪ್ ಸಂಖ್ಯೆ ಅಂತ ಹೇಳಿದ್ರೆ ನಾಳೆ ಬಯಸರಿ 6 ಗಂಟೆಯೊಳಗೆ ಅಂದರೆ ಐತಿರ ಬಯಸರಿ 6 ಗಂಟೆಯೊಳಗೆ ನೀವು ನಮ್ಗೆ ಉತ್ತರವನ್ನು ಕಳಿಸಿಕೊಡ್ಕ ನೀವು ಉತ್ತರ ಕಳಿಸಿಕೊಟ್ಟಾಗಲಿಕ್ಕೆ ಒಂದೊಂದ್ಸಲ ನಮ್ಮ ಕೂಡಲೇ ಕಾಮ್ ಕಾತಿಲ್ಲ ನಾವು ತಡಾರು ಆ ಉತ್ತರವನ್ನು ಕಾಂತ್ ಒಂದು 8 ದಿವಸ ಬಿಟ್ಟಾರು ನೀವು ಆದಿತ್ಯರ ಬಯಸರಿಯೊಳಗೆ ಉತ್ತರವನ್ನು ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿನಿ ದಯವಿಟ್ಟು ಈ ಸಮ್ರ ಪದಕ್ಕೆ ಸ್ವಂತ ವಾಕ್ಯ ಯಾರೂ ಕಳಿಸೋದು ಬೇಡ ಆ ಒಂದು ಪದದ ಅರ್ಥವನ್ನು ಅದಕ್ಕೆ ಸಮ್ರ ಎಂಬುದಕ್ಕೆ ನಿರ್ದಿಷ್ಟವಾಗಿ ಏನು ಅರ್ಥ ಇತ್ತು ಆ ಅರ್ಥವನ್ನು ಮಾತ್ರ ನಮ್ಗೆ ಕಳಿಸಿಕೊಡಿ ನಮಗೆ ಸ್ವಂತ ವಾಕ್ಯ ಬೇಡ ಹಂಚಾಸಿ ಇರೋಕ್ಕೆಲ್ಲ ಮದುವೆ ಯಾರು ತಗೋದು ಹಂಚಾಸಿ ತಿಂಗಳ ಮದಿ ಆತಿಲ್ಲ ಅಲ್ದ ಯಾವ ತಿಂಗಳಾಗಲ್ಲ ಮದಿ ಆತಿಲ್ಲ ಕೊಡಿ ತಿಂಗಳ ಮೇಲೆ ಕಳಿ ಬ್ಯಾಸಿಗೆ ಅವ್ರಿಗೆ ಯಾವ ತಿಂಗಳು ಹೋಗಬೇಕು ಕೊಡಿ ಹಾಂ ಹಂಚಾಸಿ ಒಂದು ಆತಿಲ್ಲ ಹಂಚಾಸಿ ಒಂದು ಬಿಡ್ಕು ಆ ಸೈಡ್ ಹೆಂಗೆ ಆತಿಲ್ಲ ಅಲ್ಲ ಆ ಸೈಡಿಗೆ ಹಾಕಿಲ್ಲ ಆ ಸೈಡಿಗೆ ಆತಿಲ್ಲ ಹಂಚಾಸಿ ಹೋಗ್ತಿಲ್ಲ ದಿವಾಳಿಗೆ ಆತಿಲ್ಲ ಹಂಚಾಸಿ ಶಿವರಾತ್ರಿಗೆ ಆತಿಲ್ಲ ಆತಿಲ್ಲ ಹಾಂ ಹೋಗಿನ ಸಲ ಆಗ್ತದೆ ಹ್ಯಾಂಗಿಂದ ಶ್ಯಾಮ ಹೂಗನ್ನ ಚೀಂಟದು ಎಂತ ಹೋಗ ಸಿಂಗರ್ ಹೂ ಹಾಂ ಅದನ್ನೆಲ್ಲ ಕೊಟ್ಟು ಕೊಟ್ಟು ಮಾಡೋದು ಒಂದು ದಿವಸ ಇದ್ದು ಆ ಬಳ್ಳಿಗೆ ಬಾಳಿ ಬಳ್ಳಿಯ ಬಾಳಿ ಬಳ್ಳಿಗೆ ಕಟ್ಕೊಂತ ಬಾಪದ ಅದನ್ನ ಹೆಣ್ಣೊಂದು ಸಾರು ಗುಂಡಿಗೆ ಹಾಕೋದು ಗೊಂಡೊಂದು ಸಾರು ಹೆಣ್ಣಿಗೆ ಹಾಕೋದು ಅದು ಅದೇ ಮದಿ ಆಯ್ತು ಅದೇ ಮದಿ ಆಯ್ತು ತಾಳಿ ಗಿಳಿ ಕೊಟ್ಟುಗಿಲ್ಲ ತಾಳಿ ಇಲ್ಲ ಮತ್ತು ತಾಳಿ ಎಲ್ಲ ಆಗಳಿಗೆ ಹಾಯ್ಕಂತಿರ್ಲಿ ಮದಿ ಆದಾರ ಹಾಯ್ಕಂತ ಅವ್ರವ್ರೇ ಹಾಯ್ಕಂದ ಇಲ್ಲ ತಾಳಿ ಇಲ್ಲ ಇದೆ ಇದೆ ಮೂರು ಆಂಟಿ ಮಿಣಿಲು ಹಾಂ ಮೂರು ಆಂಟಿ ಮಿಣಿಲೆಲ್ಲ ಹಾಯ್ಕೊಂಡ್ರೆ ಮದಿ ಆಯ್ತು ಅಂದ್ಲೆ ಅಕ್ಕುವ ಎಂತದ ಅದೇ ತಾಳಿ ಬಗ್ಗೆ ಅದೇ ಹಾಂ ಮದಿ ಹಾಕಿ ಮದಿ ಆಯ್ದಿದ್ದಾರೆ ಅದನ್ನ ಹಾಯ್ಕಂತಿಲ್ಲ ಇಲ್ಲ ಹಾಂ ಮದಿ ಯಾರ ಮೇಲೆ ಕಡೆಗೆ ಈ ತಾಳಿಗಿಳಿ ಹಾಯ್ಕಂತ ಇರಲಿ ಮುಂದೆ
ಇಲ್ಲಪ್ಪ ತಾಳಿ ಹಿಡಿದು. ಕಾಲುಂಗ್ರ ಎಲ್ಲ ಇದೀತಾ? ಕಾಲುಂಗ್ರ ಇದೆ. ಅದು ಮದಿ ದಿನ ಹಾಕುದ? ಮದಿ ದಿವಸ ಹಾಕುದು. ಕಾಲು ನಂಬಿಗೆ ಒಂದಡಿ ಒಂದಿತ್ತು. ನಂಬಿಗೆ ಶಾಸ್ತ್ರ, ನಂಬಿಗೆ ಶಾಸ್ತ್ರ ಒಂದು ಆಗಳಿಕೆ ಇದೀತಾ? ಹ್ಞೂ. ಅದು ಮೊದಲೇ ಮದಿಗೆ ಎಷ್ಟು ದಿವಸ ಮುಂಚೆ? ಎಷ್ಟು ದಿವಸ ಅಲ್ವ ಆಗ್ತದೆ. ಅದು ಹ್ಯಾಂಗ ಮಾಡ್ತಿದ್ರು? ಐದು ದಿವಸ, ಆರು ದಿವಸ ಹಿಂಗೆಲ್ಲ ಅವ್ರು ಕೊಂಡ್ಕೊಂಡು ಹೋಗಿ ಇಂಥ ದಿವಸ ಒಂದೆಡೆ ನೀಚೆ ಮಾಡಿ ಹೋಗಿ ಕಡೆ ಆ ಒಂದು ದಿವಸ ಬಪ್ಪದವ್ರು. ಎಷ್ಟು ಜನ ಆದರೂ ಅಷ್ಟು ಜನ ಬಪ್ಪದೆ. ಬಪ್ಪದೆ ಅಲ್ಲ ಬಂದ. ಅದು ನಂಬಿಕೆ ಶಾಸ್ತ್ರ ಹ್ಯಾಂಗೆ ಮಾಡ್ತಿದ್ದೀರ? ನಂಬಿಕೆ ಶಾಸ್ತ್ರ ಶಾಸ್ತ್ರ ಎಂಥದ್ದು? ಅದೇ ಹೂವು ಮುಡಿಸೋದು, ಕಾಲುಂಗ್ರ ಹಾಕೋದು. ಒಂದು ಕಾಲುಂಗ್ರ ಹಾಕೋದು ಯಾರು ಹಾಕೋದು? ನಾವೇ ಹಾಕಂತ. ನೀವು ನೀವೇ ಹಾಕಂತ? ಗಂಟು ಬರ್ಕಲ್ಲ ಒಂದು ದಿವಸ. ನಂಬಿಕೆ ಶಾಸ್ತ್ರ ಗಂಡು ಬಪ್ಪಕ್ಕಿಲ್ಲ ಇಲ್ಲ. ಯಾರು ಬಪ್ಪದ್ ಮತ್ತೆ? ಊರಾಗಿದ್ದಾರೆ. ಯಾರೆಲ್ಲ ಬರ್ತಿದ್ರು? ಹೆಚ್ಚಾಗಿ ಮತ್ತೆ ಜನ ಬರ್ತಾರೆ. ಯಾವ ಜನ ಇದ್ದಂಗೆ ಊಟಕ್ಕೆಲ್ಲ ಮಾಡಿ ಹಾಕ ಇಲ್ಲ? ಹ್ಞೂ, ಗಮ್ಮತ್ತು. ಊಟ ಪ್ರಸಾದ ಕಾಮಕೋಪದ ಅದಲ್ಲ ಅಂತ ಇತ್ತ ದೇವಸ್ಥಾನಕ್ಕೆ? ಹ್ಞೂ, ಪ್ರಸಾದ ಕಾಮಕೋಪ ಇತ್ತು. ಪ್ರಸಾದ ಕಾಮಕೋಪದ ಇತ್ತ ಅಜ್ಜ? ಹಾಂ, ಪ್ರಸಾದ ಕಾಮಕೋಪ. ಅದು ಪ್ರಸಾದ ಒಳ್ಳೇದು ಬಂದ್ರೆ ಮಾತ್ರ ಮದುವೆ? ಹ್ಯಾಂಗ ಒಳ್ಳೇದು ಬಂದು ಆರ್ತ ಪ್ರಸಾದ ಆಗ್ತದೆ. ಪ್ರಸಾದ ಆಗ್ತ ಆಯ್ದ ಇದ್ರೂ ಇಲ್ಲ ಐದು ಇಪ್ಪತ್ತು ಕಡಿಮೆ ಆತಂತು. ಹಾಗಾದ್ರು ಅವ್ರು ಮಂತ್ರ ಹೇಳಿ ಹೇಳಿ ಏನಾದ್ರು ಮಾಡಿ ಒಂದು ಪ್ರಸಾದ ದೇವ್ರಿಗೆ ಬೇಡ್ಕಂತಾರೆ. ದೇವ್ರಿಗೆ ಬೇಡ ಬೇಡುವ ಮಾಡ್ತೀವಿ. ಸಾಮಾನು ಊಟ ಎಲ್ಲ ಮಾಡ್ತಿದ್ದೀರಾ? ಸಾಮಾನು ಊಟ ಮಾಡುತ್ತೆ ಗಂಡಿಗೆ. ಆಗಳಿಕ ಎಲ್ಲರೂ ಹಾಕೋದಿಲ್ಲ, ಇಲ್ಲಿ ಇದ್ದಾರೆ ಇದ್ದಾರೆ. ಒಂದು ಉಂಗುರ ಶಾಸ್ತ್ರ ಒಂದಾಗಿ ಸಾಮಾನು ಊಟ ದಿವಸ ಹಾಕು. ಅದೇ ಅಂತ ತೊಡ್ಮನಿ ಶಾಸ್ತ್ರ. ತೊಡ್ಮನಿ ಶಾಸ್ತ್ರ, ತೊಡ್ಮನಿ ಶಾಸ್ತ್ರ. ಆ ತೊಡ್ಮನಿ ಶಾಸ್ತ್ರ ಹಾಪಂಗು ಗಂಡಿಗೆ ಒಂದು ಉಂಗುರ ಹಾಕುದು ಏನಾರು ಮರ್ಯಾದಿಗೆ. ಆಗಳಿಕೆ ಯಾರು ಮಾಡ್ತಿದ್ರು ಮದಿ ಮತ್ತೆ? ಆಗಳಿಕೆ ಬುಡಿ ಮನಿ ಕುಷ್ಟ ಅನ್ಕೊಂಡಿದ್ಯ? ಕಣ್ಲ ಕೇಂದಿದಿ. ಅವನು ಮಾವ ನಾರಾಯಣ ಅಂದಾಳೆ. ಕಡೆಗೆ ಅವನು ಮಾವ ಅವ್ರ ಮೇಲೆ ಈ ಸಂತ ಕಟ್ಟಿ ಅಣ್ಣಪ್ಪ ನಾಯ್ಕ ಅಂದ್ರೆ ಇದ್ದಿದ್ದ ಅಮ್ಮ. ಅದ್ರೊಳಗೆ ಅಮ್ಮ ಅಂದ್ಮೇಲೆ ಇದು ಕುಷ್ಟ. ಅವನ ಅಜ್ಜನ ಹೆಸರು ಕುಷ್ಟನ, ಮಾವನ ಹೆಸರು ನಾರಾಯಣ ಅಂದಾರೆ. ಅವನ ಅಮ್ಮರ ಅಮ್ಮರ ಮೇಲೆ ಈ ಕುಷ್ಟ, ಕುಷ್ಟ ಅಂದ್ಮೇಲೆ ಸೂತ್ರೇ ಇಲ್ಲಪ್ಪ. ಆಗಳಿಕೆಲ್ಲ ಒಟ್ಟು ಮತ್ತೆ ನಿಮ್ಮದಿ ಎಲ್ಲ ಮಾಡಿಸೋರು ಯಾರು ಮುಖ್ಯ ಇದ್ದದ್ದು? ಮುಖ್ಯ ಅದೇ ಅಮ್ಮ ಶಾಸ ಅಂದಾರೆ ಒಬ್ಬ ಇದ್ದಿದ್ದ. ಅದು ಗಂಡಿನ ಕಡೆಯಾರ ಹೆಣ್ಣಿನ ಕಡೆಯಾರ? ಗಂಡಿನ ಕಡೆ. ಗಂಡಿನ ಕಡೆಯಾರ ನಿತ್ತು ಮದಿ ಮಾಡಿಸೋದು. ಹ್ಞೂ, ಬೇಕು ಅಮ್ಮ. ಇವ್ನು ಬೇಕು ಯಾರು ಈ ಗುಡ್ಕರ್ ಬೇಕು. ಈಗ ನಿಮ್ದು ಹಿಂದಿನ ಕಾಲದಾಗ ನೀವೊಂದು ಮನೆಗಿದ್ದೀರಿ, ಒಂದು ಹುಲ್ ಮನೆ. ಆಗಳಿಕ ಒಂದು ಮನೆಗೆ ಎಷ್ಟು ಜನ ಇರ್ತಿದ್ದೀರ? ತುಂಬದ ಮನೆ ಅಂದರೆ ಎರಡು ಕಡೆ ಮಗ ಅಂದ 25 ಜನ 30 ಜನ ಇದ್ದೀವಿ ನಾವು ನಿತ್ಯ. ಉಂಬುಕ್ ತಿಂಬುಕಲ್ಲ ಯಂತ್ರ ಮಾಡ್ತಿದ್ದ ಹ್ಯಾಂಗೆ? ಮುಂಬುರ್ ತಿಂಬಕಲ್ಲ ಒಂದು ದಡ್ಡು ಮಡ್ಕೆ ಒಂದು ಮಡ್ಕೆ ಬೇಕು. ಅವ್ರ ನೆಂಟರು ಬಂದ್ರೆ ಅದ್ರಾಗೂ ಸ್ವಲ್ಪ ಕಡಿಮೆ ಇರ್ತದೆ. ಕಡಿಮೆ? ಹಾಂ. ಅದು ಎಂತ ನಿತ್ಯ ಭತ್ತ ತೊಳೆದು ಮನೆಗೆ ಮಾಡೋದ ಎಂತದ? ತೊಳೋದು ನಿತ್ಯ. ನಿತ್ಯ ಎಷ್ಟೊತ್ತಿಗೆ ಭತ್ತ ತೊಳೆ ಶುರು ಮಾಡೋದು? ಭತ್ತ ತೊಳಕೆ ಎಷ್ಟೊತ್ತಿಗೆಲ್ಲ ಒಂದು ದಾರ್ಲಿಗೆ ತಂದ್ಕೊಂಡು ನೀರು ಮಾವು ಕೋಪಲ್ಲಿ ಹೋಯ್ಕೊಂಡು ಮೆಣಸು ಕೊಯ್ ಕೋಪಲ್ಲಿ ಹೋಯ್ಕೊಂಡು ಇದೆಲ್ಲ ಮಾಡ್ಕೊಂಡು ಕಡಿಕೆ ಮಾಡೋದು. ನೀವೀಗ ಇವತ್ತು ತೊಳೆದು ಭತ್ತನ ಇವತ್ತೇನು ಭತ್ತ ತೊಳಸ್ತೀರಿ ಅದನ್ನು ಮಾರನೇ ದಿವಸ ಬೇಯಿಸೋದ ಎಂಥದ್ದು? ಉಂಬುಕ್ಕೆ ಅನ್ನ ಮಾಡೋದು ಅದಂಗೆ ಸಾಯಂಕಾಲ? ಸಾಯಂಕಾಲ ಸಾಯಂಕಾಲ ಅನ್ನ ಮಾಡೋದಾ? ಹ್ಞೂ. ಬ್ಯಾಗ ಮುಚ್ಚಿ ಗಂಜಿ ಗಂಜಿ ರಾತ್ರಿ ಮಾಡಿದ್ನೇ ರಾತ್ರಿಗೆ ಖಾಲಿ ಮಾರನೇ ದಿವಸ ಬೆಳಗ್ಗೆ ಮತ್ತೊಂದು ಪರಿ ಬೇಯಿಸೋದು. ಹಾಂ, ದಡ್ ಮಡ್ಕೆಗೆ ಬೇಯಿಸೋದು. ಹಾಂ, ಯಾವ ಪಾತ್ರಲ್ಲಿ ಯಾವ್ದು ಬೆತ್ತಿದ್ರೆ ಆಗಳಿಕೆ? ಅಲ್ಯೂಮಿನ್ ಪಾತ್ರ ಅದೆಲ್ಲ ಇರಲ್ಲ ಅಲ್ದ ಮಣ್ಣಿನ? ಅಂಥದ್ದು ಇಲ್ಲ, ಮಣ್ಣಿಂದೆ ಪೂರಾ ಪೂರಾ ಮಣ್ಣು ಕೋಳ್ಬಾಗ ಇದು ಅದೇ ಮಣ್ಣು ಮರ್ಗಿ. ಮತ್ತೆ ಬಾಗ್ಮರ್ಗಿ ಅಂತ ಇಕ್ಕೊಂಡಿದ್ದೀರ? ಬಾಗ್ಮರ್ಗಿ ಅನ್ಕೊಂಡಿದ್ದಿ. ಆಗ ಅದಕ್ಕೆ ಬಾಗುದು ಬಾಗ್ಮರ್ಗಿ ಬಾಗುದು ಆಗಳಿಕೆ? ಬಾಗ್ಮರ್ಗಿ ಬಾಗುದೇ ಒಳ್ಳೇದು. ಮಣ್ಣು ಮರ್ಗಿ ಮಣ್ಣಿಂದು ಮರ್ಗಿಗೂ ಬಾಗ್ತಿದ್ದೀರಾ? ಅಷ್ಟು ದಾಟ್ ಮಾಡ್ಕಿನ ಮಣ್ಣು ಮರ್ಗಿ ಮೇಲೆ ಬಾಗ್ರದ ಮಣ್ಣು ಮರ್ಗಿ ಅಂತ ಒಡೆದು ಹೋಗ್ತಿರಲ್ಲ ಮಣ್ಣು ಮರ್ಕ ಒಡೆದು ಹೋಗ್ತಿಲ್ಲ. ಬಾಗ್ ಮರ್ಗಿ ಮೇಲೆ ಒಡ್ದು ಬಾಗ್ ಹೋಗಿ ಒಂದ್ಸರಿ ಒಡ್ದೋಯ್ತು. ಯಾವುದು ಮಡ್ಕೆ? ಮಡ್ಕೆ ಅಲ್ಲ, ಮಡ್ಕೆ ಅಲ್ಲ. ಈಗ ಮಣ್ಣು ಮರ್ಗಿ ಮಣ್ಣಿಂದು ಇರತ್ತೆ, ದಡ್ಡ ಮಾಡ್ಕಿಂತ ತೆಗೆದು ಮಣ್ಣು ಮರ್ಗಿ ಮರೆದ್ರೆ ಮಣ್ಣಿನ ಮರ್ಗಿ ಅದು ಒಡಿತಿಲ್ಲ ಕೇಳಿ. ಮಣ್ಣಿನ ಮರ್ಗಿ ವಲಿದಾಂಡಿ ಮೇಲೆ ಬೆಚ್ಕೊಂಡು. ಹಾಂ, ಅದಕ್ಕೆ ಇದು ಬೆಚ್ಚು ಅಂತ ಮಣ್ಣು ಮರ್ಗಿ ಅದಕ್ಕೆ ಚಾಚಿ ಬೆಚ್ಕೊಂಡು. ಅಮ್ಮ ಒಲ್ಲೇದಿದ್ದಲ್ಲೇ ಸ್ವಲ್ಪ ಈಚಿತ್ ಮಾಡ್ಕೊಂಡು ಬಾಗು.
ಬಾಕಿ ಇದು ಮಾಡುವ ಪದಾರ್ಥ ಕಲೆ ಅಂತ ಓದುವಾಗ ಎಂತ ಆಗಲಿ ತರ್ಕಾರಿ ಎಂತ ನಿತ್ಯ ಮೀನ್ ಗಿನ್ನೆಲ್ಲ ಕಮ್ಮಿಯ ಮೀನ್ ಹೊಳೆ ಹಿಡ್ಕ ಬಂದೆಲ್ಲ ಮಾಡ್ತಿದ್ರ ಹೊಳೆ ಹಿಡ್ಕ ಬಂದು ಮಾಡುತ್ತೆ ಹಂಗಾರು ತರಕಾರಿ ಅಂದ್ರೆ ಸ್ವಲ್ಪ ಮಾಡುದು ಮನೆಗೆ ಬೆಳ ತರಕಾರಿ ಒಂದಡಿ ಬದ್ನಿಕಾಯಿ ಮತ್ತೆ ಕುಂಬಳಕಾಯಿ ಕುಂಬಳಕಾಯಿ ಚಮಚಿ ಬೂದಿ ಕುಂಬಳ ಕಾಸಿ ಕುಂಬಳ ಅದು ಒಂದೊಂದು ಅಡ್ಗೆ ಅದು ಬೇಸು ಬೇಸು ಒಂದ್ ಕಡಿ ಕಾಯಿ ಹಾಕಲು ಆಯ್ತು ಅರ್ಧ ಕಡಿ ಕಾಯಿ ಹಾಕಲು ಆಯ್ತು ಕಾಯಿಲ್ಲ ಆಗಳಿಕೆ ಬಾರಿ ಕಮ್ಮಿಯ ಕಡಿಮೆ ತೆಂಗಿನ ಸಸಿ ಎಲ್ಲ ಇರ್ತಿರಲ್ಲ ಮನೆಗಳು ಒಂದೇ ಎರಡೇ ಇದ್ದಿತ್ತು ಅಷ್ಟೇ ಅಷ್ಟು ಜನ ಇದ್ದಲ್ಲ ಆ ಹುಲ್ಲಿನ ಮನೆಗೆ ಅಷ್ಟು ಜನ ಆಯ್ಕೊಂಡ್ ಕಾತಿದ್ದೀತ ಒಂದು ಕ್ವಾಣಿ ಅದ್ರಾಗೆ ಒಂದು ಹುಡುಗಿ ಕ್ವಾಣಿ ಇಪ್ಪದ ಅವ್ರಿಗೆ ಹೋಗಿ ಮುಡಿಬೇಕು ಕ್ವಾಣಿ ಹಂಗೆ ಒಳ್ಳೆಲ್ಲ ಸುರ್ಕೊಂಬಿ ಮರ ಕಷ್ಟ ಆದ್ರೆ ಸ್ವಲ್ಪ ಅಲ್ಲ ಅದು ಆಗಳಿಕೆ ಹಿಂದಿನ ಕಾಲ ಭಾರಿ ಕಷ್ಟ ಐತಾ ಭಾರಿ ಕಷ್ಟ ಭಾರಿ ಕಷ್ಟ ಇದೆ ಕಳಿಕ ಆ ಕೋಳನ್ನ ಅನ್ನೋನ್ ಏನ್ ಮಾಡಿದ್ದೀನಿ ನಾನು ಬಾಗ್ ಮುರುಗಿ ಮೇಲೆ ಇವಿಸಿ ಬೆಚ್ಕೊಂಡು ದೊಡ್ಡ ಮಡಕೆ ಇವಿಸಿ ಬೆಚ್ಕೊಂಡು ಚಟ್ಟಿಸಿ ಬಿಡ ಹಾಕೊಂಡು ಹಿಂಗೆ ಬಾಗ್ದು ಅಲ್ಲಿ ಮೇಲೆ ನರ ನರ ಅಂದದ್ದು ಹೊಡೆದು ಹೋದ್ದು ಉಂಬಕ್ಕೆ ಅಂತ ಮಾಡೋದು ಕಡಿಕೆ ಪೂರ ಬಾಗ್ ಮುರುಗೈ ಕಡಿಕೆ ಅದನ್ನು ಮತ್ತೆ ಪುನಃ ಬಾಗದ್ದ ಅಂಜಿ ತಗದ್ದ ಹೌದು ಅದನ್ನೇ ಕಡಿಕೆ ನೆಲಕ್ಕೆ ಬೀಳಲ್ಲ ನೆಲಕ್ಕೆ ಬೀಳ ನೆಲಕ್ಕೆ ಬಿದ್ದಿರ ನನ್ನರ ಅಂದ್ರೆ ನಾನು ಅವರಿಗೆ ಹಿಡಿದು ಒಂದು ಬೋಂಗಣಿ ಇದ್ದೀತು ಒಂದು ಎಷ್ಟು ಅದನ್ನ ತೆಗ್ದವ ಬೋಂಗಣಿ ಎಲ್ಲ ಆಗಳಿಕೆ ಅಂತ ತಾಮ್ರದ್ದ ಹಿತ್ತಾಡಿದ್ರು ತಾಮ್ರದ ಇದೈತೆ ಅದೆಲ್ಲ ಪಾಲಿಗೆ ಹೋಯ್ತು ಕಡಿಕೆ ಇದು ನೀವು ಅಲ್ಲ ಆಗಳಿಕೆ ಬೆಳಗ್ಗೆ ಬೇಗ ಎಲ್ಲ ನೀರೆಲ್ಲ ಮಾವು ಕಾತಿದ್ದೀರ್ಯಾ ನೀರು ಮಾವು ಕಾಬ ಕಟ್ಟಲಿದ್ದಾರೆ ಕಸ್ಲಿದ್ದ ಯಾವ್ದ್ರಾಗಲ್ಲ ನೀರು ಮಾಗ್ದೀರಿ ಆಗಳಿಕೆ ಸಂಬಳ ಕಡಿಕೆ ಅಯ್ಯೋ ಕಡಿ ಹಣ ಹಣಿ ಕಷ್ಟ ಆಗ್ದು ಯಾವ್ದ್ರಾಗೆ ಕಷ್ಟ ಆಗ್ದು ಹಣಿ ನೀರು ಮಾಗಿ ಇಬ್ಬರು ಬೇಕು ಮೇಲೆ ಒಳ ಮಾ ದೊಟ್ಟೆ ಮರ್ಗಿ ಇತ್ತು ದೊಟ್ಟೆ ಮರ್ಗಿ ಹಾಳಾಯ್ತು ಈಗ ಆ ತ್ವಾಲಿ ಹತ್ತಿ ಮೊದಲು ಮೊದಲು ಆ ತ್ವಾಲಿ ಹತ್ತಿ ಕುಸೂಸೂರಿಗೆ ಮೇಲೆ ಕೂತಿರ ಮೇಲೆ ಮತ್ತೆ ಮೇಲೆ ಹತ್ಕಲ್ಲ ಹತ್ಕಲ್ಲ ಅದು ಹೊತ್ತು ಸರಿ ನಂಗೆ ಕೊಂಡಾಗೆ ಕೊಂಡ ನೀರು ಬರ್ಕು ಆ ನಮ್ಮನೆ ಎರಡು ಜಾರತ್ತು ಎರಡು ಬೀಳ್ತು ಎತ್ತರ ಇರುತ್ತಲ್ಲ ಹೌದು ಅದನ್ನ ಮೆಟ್ರೆ ನೀರ್ ಮೇಲೆ ವಾಪದ ಹೌದು ಈಗ ಮೆಟೀರಿಯಲ್ ಬರ್ತದೆ ತಲಿಯರಿ ಹೊತ್ಕೊ ಹೋಯ್ಕದ್ರದ್ದು ಅದಕ್ಕೆ ಈ ಮುರುಗಿ ಒಂದು ಹೊಸರು ಇತ್ತು ಎಂತ ಏಳು ಮುರುಗಿ ನಾಲ್ಕಾರು ಮುರುಗಿ ಹಿಂಗೆಲ್ಲ ಇರೋದು ಆದ್ರೆ ಏಳು ಮುರುಗಿ ಅಂದ್ರೆ ಇಬ್ರು ಹೋಯ್ ನಿತ್ಕಣ್ಕ ಇಬ್ರು ಹತ್ತು ನಾಲ್ಕಾರು ಮರ್ಗಿ ಅಂತ ಹೇಳಿದ್ರೆ ಮೂರು ಜನ ಹೊತ್ತು ಮೂರು ಜನರು ಹತ್ರ ಮಾತ್ರ ಆ ನಾಲ್ಕಾರು ಮರ್ಗಿ ನೀರು ಮೇಲೆ ಬರುತ್ತ ಬರುತ್ತೆ ಒಬ್ಬರು ಕೆಲಲ್ಲ ಆಗಲ್ಲ ಒಬ್ಬ ಆ ಹಾಸು ಕೊಂಬು ಹೋಗಿದ್ರೆ ಅದಕ್ಕೆ ಅಡ್ಡಿ ಹಾಕಿ ಆ ಮುರುಗಿ ಬಪ್ಪ ಜಾಗ ಮಾಡ್ಕೊಂಡ್ರೆ ಅವ ಮೂರು ಸಿ ನಗದು ನಗದಿ ಅವು ತೋಡಿರ್ತಿರು ಮೇಲೆ ಈ ತೋಡಿ ಮುರಿದವ ಮುರಿದು ಕಳ್ ಬಿಡು ಕಳ್ ಬಿಟ್ಟು ಅವ ನೀರು ಮುಳಿಸ್ಕರಿ ಇವರು ಮಕ್ಕಳು ವಾಯ್ಕಲ್ಲಿಗೆ ತಲೆಗೆ ಹೋಯ್ಕು ತಲೆಗೆ ಹೋಯ್ಕು ತಲೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಕಾಲ ಒಂಚು ಹತ್ತು ಮುಖ ಒಬ್ಬರು ತಗ್ಗಿ ಮೆಟ್ರಿಸಿ ಅವ ಮುಳಿಸ್ದ ಸುಮಾರು ಕಷ್ಟ ಇತ್ತದಲ್ಲ ಕಷ್ಟ ಇತ್ತು ಕಷ್ಟ ಆಗಳಿಕೆ ಹೌದು ಕಲಿ ಬಾ ಹಿಂಗೆ ನೀರು ಮಗ ಕಬ್ಬು 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 ಮೆಣಸು ಗೆಣಗು ಎಲ್ಲ ಮುಳುಗದ ಬಳಲ್ಲಿ ನೀರು ಹತ್ತಿತ್ತ ವಾಂದಿ ಹೆಂಗ ಏನ್ರಾಗ ವಾಂದಿ ಅಲ್ಲ ದೊಟ್ಟಿ ದೊಟ್ಟಿ ಮರ್ಗಿ ಹಾ ವಾಂದಿ ಇರಲ್ಲ ಇಲ್ಲ ದೊಟ್ಟಿ ಮರ್ಗಿ ಹೆಂಗೆ ಮಸ್ತ್ ನೀರು ಅಲ್ಲ ವಾಂದೆ ನೀರು ಮಗುವಷ್ಟು ನೀರು ಹಾಕ್ತಿಲ್ಲ ಹೊಡೆ ವಾಂದೆ ಮಗಿಕರೆ ಇನ್ನೂ ಜಾಸ್ತಿ ನೀರು ಬೇಕಾ ಜಾಸ್ತಿ ನೀರು ಕಮ್ಮಿ ನೀರು ಇದ್ರು ವಾಂದೆ ಹಾಕ್ತಿಲ್ಲ ಬರ್ತಿಲ್ಲ ವಾಂದಿ ಯಾವ ನಮ್ಮನೆ ಅದೇ ನಮ್ಮನೆಯ ಅಲ್ಲ ವಾಂದಿ ಅಂತ ಹೇಳಿದ್ರೆ ಒಂದಿಷ್ಟು ಆಗ್ಲಿ ಇಷ್ಟೇ ಆಗ್ಲು ಇಷ್ಟೇ ಆಗ್ತರು ಇಷ್ಟಾಗ್ಲು ಅದಕ್ಕೊಂದು ಮೂರು ಗುಂಟು ಹೋಗೋದು ಅದನ್ನ ಮುಂದೆ ತಗೊಂಡೋಗಿ ಅತ್ತ ಮುಳಿಸಿ ಅದು ತುಂಬ ಮುಳಿಸಿ ಈಚೀಟ ಬಳ್ಳಿ ಹಾಕೊಂಡ್ಬಿಡುತ್ತೆ ಹಾಕಿ ಹೇಳುದಾ ಹೇಳೋದಲ್ಲ ಆ ಹಾಸಂಗೆ ಇಟ್ಕೊಂಡ್ತಾರೆ ಮೆರ್ ತಗೊಂಡು ಅಲ್ಲಿ ತುಂಬ ತೇರೆ ಮಾಡಿ ಹಾಗೆ ತೇರು ಮೆರ್ಮಕಾಯಿ ಬಿಡು ಅದು ಕಷ್ಟ ಆಗ್ತಿಲ್ಲ ಅಷ್ಟು ಕಷ್ಟ ಆಗ್ತದೆ ದೊಡ್ಡ ಮರ್ಗಿಗಿಂತ ಸುಲಭ ಅಷ್ಟು ದೊಡ್ಡ ಸರ್ಣ ಮರ್ಗಿಗಿಂತ ಸುಲಭ ಸ್ವಲ್ಪ ನೀರಿಲ್ಲ ಹಾಕ್ಲಿ ಅದಕ್ಕೆ ಮಸ್ತ್ ನೀರು ಈಗ
ಚೊಚ್ಚಿಕೊಂಡ ಬಪ್ಪಲ್ಲರಿಗೆ ಹೊಟ್ಟಿದ್ರೆ ಆಗಳಿಕೆಲ್ಲ ಸಾಗೋಳಿ ಪೂರ ಈ ಇದ್ರಾಗೆ ನೀರು ಸಂಬಳಗಿ ದೊಟ್ಟಿ ಮರ್ಗಿ ಒಂದಂಗೆ ಎಲ್ಲ ಮಾಡ್ತಿದ್ದು ಪೂರ ಮಾಡುದ ಅದಕ್ಕೆ. ಹಾ ಹಾ ಹಾ, ಈಗ ನೀವು ಇವತ್ತಿನವರಿಗೆ ಅಂತಾರು ಹೇಳುದಾರೆ ಅಂತ ಹೇಳ್ತ್ರಿ ಎಂತಕ್ಕೆ ಅಂದ್ರೆ ಆಗಳಿನ ಕಾಲ ಎಲ್ಲ ಹಂಗೆ ಇತ್ತ, ಇವತ್ತಿನ ಕಾಲ ಹಿಂಗಿದಿತ್ತ, ಇವತ್ತಿನ ಹುಡುಗರ ಮಕ್ಕಳು ಅವರಿಗೆಲ್ಲ ಹೇಳುದಾರೆ ಅಂತ ಹೇಳುದಿಲ್ಲ ಹೇಳಕ್ ನೀವು ನಿಮ್ಮ ಅನುಭವದ ಹೇಳಿ ಯಾವುದೇ ಅಂತ ಇಲ್ಲಪ್ಪ ಹೇಳಿ ಯಾರಿಗೆ ಅಂತ ಹೇಳುದು ಅಂದ್ರೆ ಈಗ ಮಕ್ಕಳೇ ಹ್ಯಾಂಗಿರ್ಕ ಎಂತ ಏನಂದೇಳಿ ಹೇಳುದಾರೆ ಹ್ಯಾಂಗೆ ಅಂತ ಹೇಳುದು ಕೇಳೋದು ಮಕ್ಕಳು ಎಲ್ಲ ಕೊಯ್ ಕೊಚ್ಚ ಮಾಡ್ರ ಹಂಗೆ ಹಂಗಿರ್ಕ ಹಂಗಿರ್ಕ ಅಂಬುದು ಅಲ್ಲ ಅಬ್ಬಿ ನಾಗಿ ಜೋರ್ ಒಂದೇ ಅಂತ ದೊಕ್ಕೋಲ್ ತಕೊಂಡು ಬಿಡುದು ಯಾರಿಗೆ ಯಾರಿಗೆ ತಿಂದ್ರಂಗೋ ಎಂತ ಕೊಯ್ ಕೊಚ್ಚ ಮಾಡಿದೆ ಹಂಗಾಗಿ ಬಿಡುದು ರೀ ನಿನ್ನ ಪಿಜ್ಜ ಇತ್ತಲ್ಲ ನನ್ನ ಗಂಡ ಗಂಡ ಅವ್ರು ಒಂದಿಷ್ಟು ಉದ್ಕೊಂತ ಹೇಳಿದ್ವಿ ಅಂತ ತಗೊಂಡು ಅರ್ಥ ನೀರು ಮಗಳಿಗೆ ಹಾ ಹಾ ಅಂಬ್ರಾಗ ಹೌದಲ್ಲ ತಂಗಿತ್ತು ಮಕ್ಕಳಂದ ಹೇಳಿ ಜೀವ ಅವಳು ಮಕ್ಕಳಂದ್ರೆ ಜೀವ ರೀ ನಿಮ್ಮ ಗಂಡಂಗೆ ಹ್ಞೂ ಆ ಮಕ್ಕಳನ್ನ ಒಕ್ಕಡೆ ಕೂರಿಸ್ಕೊಂಡು ಅವನಕ್ಕೆ ಎಷ್ಟು ಆಸೆ ಅವ್ಳ ಮಕ್ಕಳನ್ನು ನಾನು ಹ್ಯಾಂಗೆ ಕೇಳಿದಂದ್ರೆ ಇವತ್ತು ಕಾಲ ಎಲ್ಲ ಎಷ್ಟು ಮುಂದುವರೆದಿತ್ತು ಆಗಳಿನ ಕಾಲ ಹಿಂಗಿರಲ್ಲ ಅಲ್ದಿನ ಕಾಲ ಹಿಂಗೆ ಅಷ್ಟು ಜನ ಮೊನ್ನೆ ಮೊನ್ನೆ ಇಟ್ಟು ಕಡ್ವ ಅಲ್ಲ ಈಗ ಎಡುವ ಈಗ ಎಡುವುದಿಲ್ಲ ಅಯ್ಯ ಹಬ್ಬ ಗೌಜ ಗೌಜ ಈಗ ಈಗ ರಾಗಳಿ ಗೌಜು ಗಲಾಟೆ ಅಂತ ಇರಲ್ಲ ಗೌಜು ಗಲಾಟೆ ಮಾಡುತ್ತಿಲ್ಲ ನಮ್ಮ ಕೃಷ್ಣಕನ ಕಡೆಗೆ ನಿಮ್ಮ ಅಣ್ಣ ಅಣ್ಣ ಅವರು ಮನೆಗೆ ಮುಖ್ಯವರೇ ಹೌದು ನಾವು ಜೋರು ಇದ್ದೀರ ಹೌದಯ್ಯಪ್ಪ ಸಾ ಬೇಕಾಗಲ್ಲ ಒಂದಿದ್ರೆ ಬಂದಿಲ್ಲ ಕುತ್ತಂಬರಿ ತಂದ್ರೆ ಜೀರ್ಗಿ ತತ್ತಳೆ ಜೀರ್ಗಿ ತಂದ್ರೆ ಮೆತ್ತಿ ತತ್ತಳೆ ಹಿಂಗೆಲ್ಲ ಯಜಮಾನ ತಕೊಂಬತ್ತ ಅದ್ರಕ್ಕೆ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಅಲ್ಲ ಈಗ ಇವತ್ತಿನ ಕಾಲ ಹಿಂಗಿತ್ತ ಈಗೆಲ್ಲ ಮಕ್ಕಳ ಮರಿ ಮುಂಚಿನ ಕಾಲಲ್ಲಿ ಹಿಂಗಿರಲ್ಲ ಈಗೆಲ್ಲ ಕೆಲಸ ಗಿಲ್ಸ ಎಲ್ಲ ಮಾಡೋ ಕಮ್ಮಿ ಮುಂಚಿನ ಅಷ್ಟು ಕೆಲಸ ಮಾಡೋದಿಲ್ಲ ಮಾಡ್ಕೊತ ಆತಿಲ್ಲ ಅದಕ್ಕೆ ನೀವೇನು ಹೇಳ್ತ್ರಿ ಉಂಬು ತಿಂಬದಕ್ಕೆಲ್ಲ ಮಕ್ಕಳಿಗೆ ಅಂದ್ರೆ ಯಾವ್ದು ತಿಂದ್ರು ಒಳ್ಳೇದು ಅದೆಲ್ಲ ಇರುತ್ತಲ್ಲ ಇವತ್ತಿನ ಈಗ ಮಕ್ಕಳಿಗೆ ಮಕ್ಕಳ ಬಾಯಿಗೆ ಸುಮಾರು ಸೇರುದಿಲ್ಲ ಈಗ ಸೇರುತ್ತಾ ನಿಂಗೆ ಸೇರುತ್ತಾ ನಂಗೂ ಸೇರುವುದಿಲ್ಲ ಹಾಗಾಗ ಮೀನು ಅಂದ್ರೆ ಒಂಚೂ ಹಗ್ಗ ಹಗ್ಗ ಆ ಪೊಡಿ ನರ್ಸಿ ಮೀನು ತಗೋಬೋದು ಅದು ನರ್ಸಿಕ್ತೀವಿ ಅಬ್ಬಿಯೊಬ್ಬರು ಯಾವಡೋ ಬಳಿಗೆ ಕೊಪ್ಪು ಇಬ್ಬರಿಗೆ ಬೊಂಗಡಿ ಗಂಗಡಿ ಎಲ್ಲ ಹೊತ್ಕೋಬೋದು ಅದನ್ನೊಂದು ಬತ್ತು ಕೊಟ್ಟು ನಾಲ್ಕು ಸಾವಿರ ಐದು ಸಾವಿರ ಬತ್ತು ಕೊಟ್ಟು ಒಂದಿಷ್ಟು ತಕೊಂಡು ಒಂದು ದಿವಸ ಒಂದು ಗೊಡಿಜಿ ಗೊಡಿಜಿ ಮೀನು ತಗೊಂಡಿನ ಇವತ್ತಿನ ಕಾರ್ಯಕ್ರಮದಾಗೆ ಸಾಧಾರಣ ಒಂದು 90 ವರ್ಷದ ಹಿಂದೆ ಹ್ಯಾಂಗಲ್ಲ ಇದೀತ ಅಂದಾಳಿ ನಮ್ಮ ಸಂಪಿಕಟ್ಟಿ ಸಂಖ್ಯೆ ಅಜ್ಜಿ ಸಾಫ್ ಮಾಡಿ ಹೇಳಿಕೊಟ್ಟಿರ ಅವರಿಗೆ ನಮ್ಮ ಇಡೀ ಕಲಾಚಿಗುರು ತಂಡದಿಂದ ಧನ್ಯವಾದವನ್ನು ಹೇಳ್ತಾ ಇತ್ತು ಮುಂದಿನ ಸಂಚಿಕೆ ಹೆಂಗೆ ಹೊಸದೊಂದು ಕಾರ್ಯಕ್ರಮದಟ್ಟಿ ನಾವು ಬತ್ತು ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ.